ಬೆಂಗಳೂರು ಮೈಸೂರು ಹೆದ್ದಾರಿಯಲ್ಲಿ ಟೋಲ್ ವಿಷಯಕ್ಕೆ ಸಂಬಂಧಪಟ್ಟಂತೆ ಸಾರ್ವಜನಿಕರು ನಿರಂತರವಾಗಿ ಆಕ್ರೋಶವನ್ನು ವ್ಯಕ್ತಪಡಿಸುತ್ತಾ ಇದ್ದರು. ಇದೀಗ ಬೆಂಗಳೂರು ಮೈಸೂರು ಹೆದ್ದಾರಿಯಲ್ಲಿ ಶಾಸಕರ ಜೊತೆಯಲ್ಲೇ ಟೋಲ್ ಸಿಬ್ಬಂದಿ ಕಿರಿಕ್ ಮಾಡಿಕೊಂಡಿದ್ದಾರೆ. ಬೆಂಗಳೂರು ಮೈಸೂರು ಎಕ್ಸ್‌ಪ್ರೆಸ್ ವೇಗೆ ಟೋಲ್ ಗೇಟ್ ಸೇರಿದೆ. ಬೆಂಗಳೂರು ಮೈಸೂರು ಎಕ್ಸ್‌ಪ್ರೆಸ್ ವೇಗೆ ಸೇರಿದಂತಹ ಟೋಲ್ ಗೇಟ್ ಇದು. ಹೆದ್ದಾರಿಯಲ್ಲಿ ಟೋಲ್ ಸಂಗ್ರಹ ವೇಳೆ ಶಾಸಕರ ಜೊತೆಯಲ್ಲಿ ಕಿರಿಕ್ ಮಾಡಿಕೊಂಡಿದ್ದಾರೆ ಟೋಲ್ ಸಿಬ್ಬಂದಿ. ಮಳವಳ್ಳಿಗೆ ತೆರಳುತ್ತಾ ಇದ್ದ ಶಾಸಕ ಎಂಪಿ ನರೇಂದ್ರಸ್ವಾಮಿ ಅವರನ್ನು ತಡೆದು ಅವರು ಪಾಸ್ ಇದೆ ಅಂತ ಹೇಳಿದ್ರು ಕೂಡ ಅವರ ಜೊತೆಯಲ್ಲಿ ಅನುಚಿತವಾಗಿ ವರ್ತನೆ ಮಾಡಿದ್ದಾರೆ. ಕಳೆದ ಭಾನುವಾರ ನಡೆದಿರುವಂತಹ ಒಂದು ಘಟನೆ ತಡವಾಗಿ ಬೆಳಕಿಗೆ ಬರ್ತಾ ಇದೆ. ಎಂಎಲ್ಎ ಪಾಸ್ ಇದ್ರೂ ಕೂಡ ತಪಾಸಣೆಗೆ ಟೋಲ್ ಸಿಬ್ಬಂದಿಗಳು ಮುಂದಾಗಿದ್ರು. ಶಾಸಕ ನರೇಂದ್ರಸ್ವಾಮಿಗೆ ಟೋಲ್ ಸಿಬ್ಬಂದಿ ಏಕವಚನದಲ್ಲೇ ಆವಾಜ್ ಹಾಕಿದಂತಹ ಒಂದು ಘಟನೆ ಕೂಡ ನಡೆದಿದೆ. ಇನ್ನು ಸಾಮಾಜಿಕ ಜಾಲತಾಣದಲ್ಲಿ ಇದೀಗ ಸಾಕಷ್ಟು ರೀತಿಯಲ್ಲಿ ಈ ಒಂದು ವಿಡಿಯೋ ಹರಿದಾಡ್ತಾ ಇದೆ. ಮತ್ತೊಂದು ಕಡೆಯಲ್ಲಿ ಸಾರ್ವಜನಿಕರು ಕೂಡ ಅನೇಕ ದಿನಗಳಿಂದ ನಾವು ನೋಡ್ತಾ ಇದ್ದೀವಿ, ಸಾರ್ವಜನಿಕರು ಟೋಲ್ ವಿಷಯಕ್ಕೆ ಸಂಬಂಧಪಟ್ಟಂತೆ ಆಕ್ರೋಶವನ್ನು ಹೊರಹಾಕ್ತಾ ಇದ್ರು. ಮತ್ತೊಂದು ಕಡೆಯಲ್ಲಿ ನಿರಂತರವಾಗಿ ಇಷ್ಟೊಂದು ದುಬಾರಿಯಾದಂತಹ ಒಂದು ಟೋಲನ್ನು ವಸೂಲಿ ಮಾಡಲಾಗ್ತಾ ಇದೆ, ಇದು ಹಗಲು ದರೋಡೆ ಹಗಲು ಸುಲಿಗೆ ಅಂತ ಜನರೆಲ್ಲರೂ ಕೂಡ ಆಕ್ರೋಶವನ್ನು ವ್ಯಕ್ತಪಡಿಸ್ತಾ ಇದ್ರು. ಈ ನಡುವೆ ಇದೀಗ ಟೋಲ್ ಸಿಬ್ಬಂದಿಯ ಈ ಒಂದು ವರ್ತನೆ ಸಾರ್ವಜನಿಕರ ಕೆಂಗಣ್ಣಿಗೆ ಗುರಿಯಾಗ್ತಾ ಇದೆ. ಒಬ್ಬ ಎಂಎಲ್ಎ ಜೊತೆಯಲ್ಲಿ ಈ ರೀತಿಯಾಗಿ ಇವರು ವರ್ತನೆಯನ್ನು ಮಾಡ್ತಾರೆ ಅಂದರೆ ಸಾರ್ವಜನಿಕರು ಸಾಮಾನ್ಯ ಏನು ಪ್ರಯಾಣಿಕರಿರ್ತಾರೆ ಅವರ ಪರಿಸ್ಥಿತಿ ಏನು, ಅವರ ಜೊತೆಯಲ್ಲಿ ಇವರು ಯಾವ ರೀತಿಯಾಗಿ ವರ್ತನೆ ಮಾಡಬೇಡ ಅಂತ ಈಗ ಸಾರ್ವಜನಿಕರು ಇದಕ್ಕೆ ಸಂಬಂಧಪಟ್ಟಂತೆ ಆಕ್ರೋಶವನ್ನು ವ್ಯಕ್ತಪಡಿಸ್ತಾ ಇದ್ದಾರೆ. ಇದಕ್ಕೆ ಸಂಬಂಧಪಟ್ಟಂತೆ ಸಾಮಾಜಿಕ ಜಾಲತಾಣದಲ್ಲಿ ಸಾಕಷ್ಟು ರೀತಿಯಾದಂತಹ ಚರ್ಚೆಗಳು ಕೂಡ ನಡೀತಾ ಇದ್ದಾವೆ. ಗಾಡಿ ನಂಬರ್ ಹಾಕಿ ಬಿಡಬೇಕು, ಗಾಡಿ ನಂಬರ್ ಸ್ಕ್ಯಾನ್ ಮಾಡಕ ಅಷ್ಟೇ, ಸ್ಕ್ಯಾನ್ ಮಾಡಕಲ್ಲ ಫಾಸ್ಟ್ ತೋರಿಸೋದು, ಸ್ಕ್ಯಾನ್ ಮಾಡೋದು ಫಾಸ್ಟ್ ತೋರಿಸೋದು, ಕ್ಯಾಮೆರಾ ತೋರಿಸಬೇಕು, ಕ್ಯಾಮೆರಾ ನೀಡಬೇಕು, ನಾನು ಅಲ್ಲ ಇಡೀ. ಈ ಬಗ್ಗೆ ಮತ್ತಷ್ಟು ಮಾಹಿತಿಯನ್ನು ಕೊಡ್ತಾ ಹೋಗ್ತಾರೆ ಪ್ರತಿನಿಧಿ ಶಶಿಕುಮಾರ್, ಫೋನ್ ಸಂಪರ್ಕದಲ್ಲಿ ಜಾಯ್ನ್ ಆಗಿದ್ದಾರೆ. ಶಶಿಕುಮಾರ್, ಈ ಹಿಂದೆ ನಿರಂತರವಾಗಿ ನೋಡ್ತಾ ಇದ್ವಿ ನಾವು, ಸಾರ್ವಜನಿಕರು ಟೋಲ್ ಏನು ಸುಲಿಗೆ ಮಾಡಲಾಗ್ತಾ ಇದೆ, ಇದು ಹಗಲು ದರೋಡೆ, ಜನರನ್ನ ಹಗಲಲ್ಲೇ ದರೋಡೆ ಮಾಡ್ತಾ ಇದ್ದಾರೆ ಅಂತ ಆಕ್ರೋಶವನ್ನು ವ್ಯಕ್ತಪಡಿಸ್ತಾ ಇದ್ರು. ಒಬ್ಬ ಎಂಎಲ್ಎ ಜೊತೆಯಲ್ಲಿ ಈ ರೀತಿಯಾಗಿ ಟೋಲ್ ಸಿಬ್ಬಂದಿಗಳು ವರ್ತನೆಯನ್ನು ಮಾಡ್ತಾರೆ ಅಂತಂದರೆ ಜನಸಾಮಾನ್ಯರ ಸ್ಥಿತಿ ಏನು ಅಂತ, ಏನು ನಡೀತಾ ಇದೆ ಟೋಲ್ನ ವಿಷಯಕ್ಕೆ ಸಂಬಂಧಪಟ್ಟಂತೆ, ಈ ಘಟನೆ ಯಾವಾಗ ನಡೆದಿರುವಂಥದ್ದು, ಇದಕ್ಕೆ ಸಂಬಂಧಪಟ್ಟಂತೆ ಶಾಸಕರು ಏನಾದರೂ ಪ್ರತಿಕ್ರಿಯೆ ಕೊಟ್ಟಿದ್ದಾರಾ, ಕ್ರಮ ಏನಾದರೂ ಕೈಗೊಂಡಿದ್ದಾರಾ ಅಂತ? ಸಂತೋಷ್ ರಾಥೋಡ್, ಏನು ಇದುವರೆಗೆ ಏನು ಟೋಲ್ಗಳಲ್ಲಿ ಸಾರ್ವಜನಿಕರನ್ನ ಮತ್ತೆ ವಾಹನ ಸವಾರರನ್ನ ಸುಲಿಗೆ ಮಾಡುವಂಥದ್ದು, ಅವ್ರ ಜೊತೆ ಕಿರಿಕ್ ಮಾಡುವಂಥದ್ದು ಟೋಲ್ ಸಿಬ್ಬಂದಿಯನ್ನ ಸಾಕಷ್ಟು ಸಲ ಗಮನಿಸಿದ್ವಿ. ಆದ್ರೆ ಇದೀಗ ಬೆಳಕಿಗೆ ಬಂದಿರುವಂತ ಪ್ರಕರಣ ಅಂತಂದ್ರೆ ಅದು ಜನಪ್ರತಿನಿಧಿ ಅಂದ್ರೆ ಓರ್ವ ಶಾಸಕರನ್ನೇ ಏಕಾಏಕಿ ಏನು ಅವ್ರನ್ನ ಏಕವಚನದಲ್ಲ ನಿಂದಿಸುವಂತದ್ದು, ಅವ್ರ ವಿರುದ್ಧವಾಗಿ ಅವ್ರ ಗಾಡಿಗಳನ್ನ ಹಿಡಿದು ಕಿರಿಕ್ ಮಾಡುವಂತದ್ದು, ಹೀಗೆ ದೌರ್ಜನ್ಯ ಎಸಗುವಂತ ಘಟನೆ ಇದೀಗ ಬೆಂಗಳೂರು ಮೈಸೂರು ಎಕ್ಸ್‌ಪ್ರೆಸ್ ವೇ ಏನಿದೆ ಆ ಎಕ್ಸ್‌ಪ್ರೆಸ್ ವೇನ किणमिणकी ಅಂತ ಏನಿದೆ ಕುಂಬಳಗೂಡು ಹತ್ರ ಇರತಕ್ಕಂತ ಕಿಣಮಿಣಕಿ ಟೋಲ್ ಪ್ಲಾಜಾದಲ್ಲಿ ನಡೆದಿರತಕ್ಕಂತ ಘಟನೆ ಇದು ಏನು ಮಂಡ್ಯ ಜಿಲ್ಲೆಯ ಮಳವಳ್ಳಿ ಮೀಸಲು ಕ್ಷೇತ್ರದ ಶಾಸಕರಾಗಿರತಕ್ಕಂತ PM ನರೇಂದ್ರಸ್ವಾಮಿ ಅವರು ಭಾನುವಾರ ಬೆಂಗಳೂರಿನಿಂದ ಮಳವಳ್ಳಿಗೆ ಬರ್ತಿದ್ದಂತ ಸಂದರ್ಭದಲ್ಲಿ ಅವರ ವಾಹನವನ್ನ ತಡೀತಾರೆ ಆ ವಾಹನದಲ್ಲಿ ಪಾಸ್ ಕೂಡ ಇರುತ್ತೆ ಜೊತೆಗೆ ಅವರ ಐಡೆಂಟಿಟಿ ಕಾರ್ಡ್ ಕೂಡ ಇರುತ್ತೆ ಶಾಸಕರ MLA ಪಾಸ್ ಕೂಡ ಇರುತ್ತೆ ಐಡೆಂಟಿಟಿ ಕಾರ್ಡ್ ಕೂಡ ತೋರಿಸಿದ್ರು ಕೂಡ ಅವರು ನಿಮ್ಮ ಕಾರ್ನ ನಂಬರ್ ನಮ್ಮ ಪ್ಲಾಜಾದಲ್ಲಿ ಎಂಟ್ರಿ ಆಗಿಲ್ಲ ಅಂತ ಹೇಳಿ ಒಂದು ಅವರ ಮೇಲೆ ಏಕಾಏಕಿ ದೌರ್ಜನ್ಯವನ್ನ ಮಾಡುವಂತದ್ದು ಕಿರಿಕನ್ನ ಮಾಡುವಂತದ್ದು ಅವರನ್ನ ಕಾರ್ನ ತಡೆದು ಏನು ನಿಂದನೆಯನ್ನ ಮಾಡುವಂತ ಘಟನೆ ಕೂಡ ನಡೆಯುತ್ತೆ ಈ ಸಂದರ್ಭದಲ್ಲಿ ಪೊಲೀಸರ ಬಗ್ಗೆ ಒಂದು ಪೊಲೀಸರಿಗೆ ದೂರನ್ನ ಕೊಡ್ತೇನೆ ಈ ಬಗ್ಗೆ ಪೊಲೀಸರು ಬರಲಿ ಸ್ಥಳಕ್ಕೆ ಅಂತ ಹೇಳಿ ಇವನು ಶಾಸಕರ ಒಂದು ಸಮಜಾಯಿಷೆಯನ್ನ ನೀಡಿದ್ರು ಕೂಡ ನನಗೇನು ಪೊಲೀಸರು ಇಂತ ಪೊಲೀಸರನ್ನ ನಾವು ಎಷ್ಟು ನೋಡಿಲ್ಲ ಅಂತ ಹೇಳಿ ಅವ್ರ ಬಗ್ಗೆಯೂ ಕೂಡ ಕೇವಲವಾಗಿ ಮಾತಾಡುವಂತದ್ದು ಜೊತೆಗೆ ನೀವು ಓಡಾಡ್ತಿರ್ತಕ್ಕಂಥದ್ದೇ ಬಿಟ್ಟಿಯಾಗಿ ಈಗ ಫ್ರೀ ಆಗಿ ಬಿಡ್ತಾ ಇದ್ದೀವಿ ಹೋಗಿ ಅಂತ ಹೇಳಿ ಅವ್ರನ್ನ ಗದರುವಂತ ಒಂದು ಪ್ರಯತ್ನವನ್ನು ಮಾಡ್ತಾರೆ ಇದರಿಂದ ಏನು ಮಾನಸಿಕವಾಗಿ ನೊಂದಿರ್ತಕ್ಕಂತ ನರೇಂದ್ರಸ್ವಾಮಿ ಅವರು ಈ ಬಗ್ಗೆ ಏನು ನಾನು ಸಂಬಂಧಪಟ್ಟವರಿಗೆ ದೂರನ್ನ ಕೊಡ್ತೀನಿ ಅಂತ ಹೇಳಿ ಅಲ್ಲಿಂದ ಹೋಗಿರ್ತಕ್ಕಂಥದ್ದು ಅಂದ್ರೆ ಈ ಒಂದು ಕಿಣಮಿಣಕೆ ಬಳಿ ಇರ್ತಕ್ಕಂತ ಟೋಲ್ ಪ್ಲಾಜಾದವರು ಏನು ಸಾಕಷ್ಟು ಒಂದು ಜನರ ಜೊತೆ ಅಸಭ್ಯವಾಗಿ ವರ್ತಿಸೋದ್ರ ಜೊತೆಗೆ ಈಗ ಜನಪ್ರತಿ ಜೊತೆ ವರ್ತನೆ ಮಾಡಿರ್ತಕ್ಕಂಥದ್ದು ಕೂಡ ಈಗ ಏನೋ ಈಗ ಶಾಸಕರಷ್ಟು ಸೋಷಿಯಲ್ ಮೀಡಿಯಾದಲ್ಲಿ ವೈರಲ್ ಆಗಿರ್ತಕ್ಕಂಥದ್ದು ಈ ಘಟನೆ ಬಗ್ಗೆ ಇದುವರೆಗೂ ಕೂಡ ಶಾಸಕರಾಗ್ಲಿ ಯಾರೋ ಒಬ್ರು ಕೂಡ ಇದುವರೆಗೂ ಒಂದು ಮಾಹಿತಿಯನ್ನ ಕೂಡ ಕೊಟ್ಟಿಲ್ಲ ಈ ಬಗ್ಗೆ ಸ್ವತಃ ಶಾಸಕರು ಏನು ಸದನದಲ್ಲಿ ಕೂಡ ಈ ಬಗ್ಗೆ ಚರ್ಚಿಸುವಂತ ಸಾಧ್ಯತೆ ಇರತಕ್ಕಂಥದ್ದು ಜೊತೆಗೆ ಏನು ಈ ಸಂಬಂಧಪಟ್ಟಂತೆ ಏನು ಹೆದ್ದಾರಿ ಪ್ರಾಧಿಕಾರದ ಅಧಿಕಾರಿಗಳಿದ್ದಾರೆ ಅವ್ರಿಗೂ ಕೂಡ ದೂರನ್ನ ಕೊಡ್ಲಿಕ್ಕೂ ಕೂಡ ಮುಂದಾಗಿದ್ದಾರೆ ಅನ್ನೋ ಮಾಹಿತಿ ಲಭ್ಯವಾಗಿರ್ತಕ್ಕಂಥದ್ದು ಸಂತೋಷ್ ರಾಥೋಡ್ ಧನ್ಯವಾದಗಳು ಶಶಿಕುಮಾರ್ ನಿಮ್ಮೆಲ್ಲ ಮಾಹಿತಿಗೆ.